ಹಲೋ ನ್ಯೂಸ್ಗೆ ಸ್ವಾಗತ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದರು. ಆರಾಮಾಗಿ ಕೂತಿದೀವಿ ಅಂದ್ರೆ ಇವತ್ತು ವಿಶ್ವ ತಾಯಂದಿರ ದಿನ ಅಂತ ಏನಿದೆ, ಎಲ್ಲ ತಾಯಂದಿರಿಗೆ ಅವರಿಗೆ ತಾಯತನ ಮತ್ತು ಹೆಮ್ಮೆಯ ತಾಯಂದಿರು ಅಂತ ಹೇಳ್ಕೊಳ್ಳೋ ಅಂತ ಏನಾದರೂ ಅಭಿಮಾನಗಳು ಇದ್ರೆ ಅವರಿಗೆ ಅತಿ ಹೆಮ್ಮೆಯ ಮಗ ಈ ಜಗತ್ತಿನಲ್ಲಿ ಯಾರಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತಹ ಮಹಾನುಭಾವರು ಹುಟ್ಟಿದ ಒಂದು ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ತಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ನಾನು ಇವತ್ತು ಊರಿಗೆ ಹೋಗಿ ವಾಪಸ್ ಬರ್ತಾ ಇದ್ದೆ, ತುಂಬಾ ಸುಸ್ತಾಗಿತ್ತೆ. ಮನೆಯಲ್ಲಿ ಇನ್ನೇನು ಹೋಗ್ತೀರಿ, ಇಷ್ಟು ಆರಾಮಿಲ್ಲ, 2-3 ದಿನಗಳಿಂದ ಆರಾಮಿಲ್ಲ, ಟ್ಯಾಬ್ಲೆಟ್ ಅಲ್ಲಿ ತಗೋತಾ ಇದ್ರಿ, ಹೋಗ್ಬೇಡ್ರಿ, ಇಲ್ಬಿಡ್ರಿ, ನಿಮ್ ಸಿದ್ದರಾಯನವರ ಸಲ ಕೇಳ್ಕೊಳ್ರಿ ಒಂದ್ಸಲ ಅಂತ ಹೇಳಿದ್ರು. ಬಟ್ ಅಂಬೇಡ್ಕರ್ ಜಯಂತಿ ಅಂದ್ಕೊಳ್ಳಿ ಎಲ್ಲಿಂದ ಗುರುಪು ಬಂತು ನನಗಂತೂ ಗೊತ್ತಿಲ್ಲ, ಬೇರೆ ಯಾವ ಜಯಂತಿಗಳಿದ್ರು ನಾನು ಹೋಗ್ತೀನಿ ಗೊತ್ತಿಲ್ಲ. ಬಟ್ ಬಾಬಾ ಸಾಹೇಬರ ಜಯಂತಿ ಅಂದ್ರೆ ಆ ಹೃದಯದಲ್ಲಿ ಪೂಜಿಸ್ತಕ್ಕಂಥ ಒಬ್ಬ ದೈವದ ಜಯಂತಿ, ದೇವರ ಜಯಂತಿ, ದೇವ ಮಾನವನ ಜಯಂತಿ, ನಾನು ಹೋಗ್ಲೇಬೇಕು ಅನಿಸ್ತು. ಯಾಕೆಂದ್ರೆ ಈ 14 ಹಿಡಿದುಕೊಂಡು ಬರೋ 14 ಜಗತ್ತಿನಲ್ಲಿ ಪ್ರತಿನಿತ್ಯ ಪ್ರತಿ ಮನೆ ಮನೆಗಳಲ್ಲಿ ಮನ ಮನೆಗಳಲ್ಲಿ ಯಾವ್ದಾದ್ರೂ ಜಯಂತಿ ನಿತ್ಯೋತ್ಸವದಂತೆ ಆಗ್ತಾ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾತ್ರ ಆಗ್ತೀನಿ. ಅಷ್ಟರ ಮಟ್ಟಿಗೆ ನಾನು ಎದೆ ತಟ್ಟಿ ಮತ್ತು ಅಷ್ಟು ಅಭಿಮಾನದಿಂದ ಸ್ವಾಭಿಮಾನದಿಂದ ಹೇಳ್ತೀನಿ, ಬಾಬಾ ಸಾಹೇಬರು ಅಷ್ಟರ ಮಟ್ಟಿಗೆ ಈ ಜಗತ್ತಿಗೆ ಅನಿವಾರ್ಯವಾಗಿದ್ದಾರೆ. ಈ ಜಗತ್ತಿಗೆ ಇದನ್ನು ಕೇವಲ ಈ ಮಹಾನತೆ ಒಂದು ಕಮಿಟಿಗೆ ಸೀಮಿತ ಅಲ್ಲ, ಮಹಾನತೆ ಯಾರ್ದು ಒಂದು ಆಸ್ತಿ ಅಲ್ಲ. ನಮ್ಮ ವಿಚಾರಗಳಲ್ಲಿ ಆ ಮಹಾನತೆ ಇದೆ, ನಮ್ಮ ಕರ್ಮದಲ್ಲಿ ಆ ಮಹಾನತೆ ಇದೆ. ಸೊ ನಾವು ಯಾವುದೇ ಅಧಿಕಾರಕ್ಕಾಗಿ ಯಾವುದೇ ಒಂದು ಪದವಿಗಾಗಿ ಹೋರಾಡುವಂತ ಪ್ರವೃತ್ತಿ ಅಲ್ಲ. ಆ ಮಹಾನತೆ ನಮ್ಮ ಹತ್ರ ಇತ್ತು ಅಂತಂದ್ರೆ ನಮಗೆ ಅಧಿಕಾರ ಉಳ್ಕೊಂಡ್ ಬರುತ್ತೆ. ಅದಕ್ಕೆ ಹೇಳ್ತಾರೆ ಕಾಬಿಲಿಯತ್ಕೂ ಜಗಾವ್ ಸಫಲತಾ ಗಲೇಕ ಹಾರ್ ಬರೇಕ. ಸಫಲತೆಗಾಗಿ ನಾವೇನು ಹೋರಾಡ್ತಾ ಇದ್ದೀವಿ, ಅಧಿಕಾರಕ್ಕಾಗಿ ನಾವೇನು ಹೋರಾಡ್ತಾ ಇದ್ದೀವಿ. ಸೊ ಮುಖ್ಯ ಅಂತಂದ್ರೆ ನಮ್ಮ ವಿಚಾರಗಳಲ್ಲಿ ಅಥವಾ ನಮ್ಮ ಮಹಾನ್ ಆತ್ಮಗಳು ನೀಡಿರುವಂತ ವಿಚಾರಗಳ ಧಾರೆಯನ್ನು ಸೊ ನಾವು ನಮ್ಮ ಜೀವನದಲ್ಲಿ ಅದನ್ನ ಕಲ್ತ್ಕೊಂಡಿದ್ದೆ. ಆದರೆ ಯಾವುದೇ ಒಂದು ಪರಿಸ್ಥಿತಿಗಳನ್ನ ಒಂದು ತಾಕತ್ತನ್ನ ಮಾಡಿಕೊಂಡಾಗ, ಪರಿಸ್ಥಿತಿಗಳಿಗೆ ಪಾಸಿಟಿವ್ ರೂಪದಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಂಡಾಗ ನಮ್ಮ ಭವಿಷ್ಯ ಉಜ್ವಲ ಇದೆ. ಯಾವಾಗ ನಮ್ಮ ಭವಿಷ್ಯ ಉಜ್ವಲ ಇದೆ, ನಿಶ್ಚಿತವಾಗಿ ಭಾರತದ ಭವಿಷ್ಯನು ಸಹ ಉಜ್ವಲಿದೆ. ಈ ದೇಶದಲ್ಲಿ ಚುನಾವಣೆ ಗೊತ್ತಾ ಇದ್ದಾರೆ, ಅವಾಗ ಅವಾಗ ಬಾಂಗ್ಲಾದೇಶ ಈ ದೇಶದಲ್ಲಿ ಇರುತ್ತೆ. ಅವಾಗ ಆ ದೇಶದಲ್ಲಿರುವ ಏನು ಅಲ್ಪಸಂಖ್ಯಾತರಿದ್ದಾರ ನಮ್ಗ ಒಂದು ತುಂಬಾ ಒಂದು ತ್ಯಾಗ ಭವನ ಕೂಡ ಮಾಡಿದ್ದಾರೆ. ಏನು ತ್ಯಾಗ ಭವನ ಅಂದ್ರೆ ಆ ಒಂದು MP ಕ್ಷೇತ್ರದಲ್ಲಿ ಹೋಗಿದ್ದಂತ ಅಲ್ಪಸಂಖ್ಯಾತರಿಗೆ ಒಂದು ರಾಜವನ್ನು ಕುರಿಸಿ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಂದಿಸ್ತಾರೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾಯಿತ ಆಗಿ ಆ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ದೇಶದಲ್ಲಿ ಕೇರಳದಲ್ಲಿ ನಮ್ಮ DSS ಸಂಘಟನೆ ಇವತ್ತಿಂದ ಅಂದುಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಗೆ ಸಹಾಯ ಮಾಡಿರ್ತಕ್ಕಂತ ಆರ್ಥಿಕವಾಗಿ ನಮಗೆ ನೆರವು ನೀಡಿರ್ತಕ್ಕಂತ ಬಸವರಾಜ ಕೊಲ್ಲಿಗೆ ಸರ್ ಅವರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ಈಗ ಬಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಹಣದ ಸೌಲಭ್ಯದ ಅವಶ್ಯಕತೆ ಇರ್ತದೆ. ಅಂತ ಒಂದು ಎಲ್ಲಾ ಒಂದು ಅವಶ್ಯಕತೆಗಳನ್ನ ಪೂರೈಸಿಕೊಟ್ಟಂತವರು ಬಸವರಾಜ ಕೊಲ್ಲಿಗೆ ಸರ್ ಅವರು. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಎಲ್ಲಾ ಚಿಂತನೆಗಳನ್ನು, ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಒದಗಿಸಿಕೊಟ್ಟಿರ್ತಕ್ಕಂತ ಎಲ್ಲಾ ಸೌಲಭ್ಯಗಳನ್ನ ಎಲ್ಲಾ ಸೌಲಭ್ಯಗಳ ಬಗ್ಗೆ ತಿಳಿಸಿರ್ತಕ್ಕಂತ ದೇವೋತ್ಸವ ನಗರದಲ್ಲಿ ಆಚರಣೆಯನ್ನ ಮಾಡುತ್ತೇವೆ. ತುಂಬಾ ಸಂತೋಷಿಸುವ ವಿಷಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿಗಣ್ಯ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತಮ್ಮದೇ ಆದಂತ ನಿಲುವಿನ ಜೊತೆಗೇನೆ ಅಂಬೇಡ್ಕರ್ ಅವರು
ಇದು ಸಾಧನೆಯನ್ನ ನಮ್ಮ ಮುಂದೆ ಅಂಬೇಡ್ಕರ್ ಅವರನ್ನ ವಿಶ್ವರತ್ನವಾಗಿ ಜಗತ್ತಿನ ಪ್ರಕಾಂಡ ಪಾಂಡಿತ್ಯವನ್ನ ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಬೆಳೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ರಮಾತಾಯಿಯ ಬಗ್ಗೆ ಒಂದೆರಡು ಮಾತನ್ನು ನಿಮ್ಗೆ ನಾನು ಮಾತಾಡಬೇಕು ಅಂತ ಹೇಳಿ ಅನಿಸ್ತಾ ಇದೆ. ಅದರ ಜೊತೆಗೇನೆ ಪ್ರಸ್ತುತ ಇವತ್ತಿನ ಸಂದರ್ಭದಲ್ಲಿ ನಾವುಗಳು ಎದುರಿಸ್ತಕ್ಕಂಥ ಸಮಸ್ಯೆ ನಮಗೆ ಏನು ಅನ್ನೋದ್ರ ಬಗ್ಗೆ ನನ್ನೆಲ್ಲ ಯುವ ಮಿತ್ರರಿಗೆ ನಾನು ಮಾತಾಡ್ತಕ್ಕಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರು ಈ ಕಡೆ ಮುಂಭಾಗದಲ್ಲಿ ಬಂದು ಆ ಸಂದರ್ಭ ಪಕ್ಕದಲ್ಲಿರ್ತಕ್ಕಂಥವರು ನನ್ನ ಕರ್ಕಣಿಯ ವಿನಂತಿ ಬಂದರೆ